ಶಂಕುರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಪವಿತ್ರವಾದಂತಹ ತುಳುನಾಡಿನ ಮಣ್ಣಲ್ಲಿ ಇದ್ದಂತಹ ಶ್ರೀ ದೇವಸ್ಥಾನ ಬನ್ನಿ ವೀಕ್ಷಕರೇ ದೇವಸ್ಥಾನದ ಒಂದೊಂದು ವಿಷಯವನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ನಮಸ್ತೆ ನಾಡಿನ ಕೌಶಿಕರಿಗೂ ಸ್ವಾಗತ ವೀಕ್ಷಕರೇ ನನ್ನ ವಿಡದಲ್ಲಿ ಹಲವಾರು ರೀತಿಯ ದೈವದ ಬಗ್ಗೆ ಇರ್ಬೋದು ದೇವರ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಹಾಗೂ ಶೇರ್ ಕೂಡ ಮಾಡಿ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಂಗಳೂರಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮದ ಚಂದ್ಪೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ವೀಕ್ಷಕರೇ ಈ ದೇವಸ್ಥಾನದ ಬಹಳ ಒಂದು ಶಾಶ್ವತ ಅಂದರೆ ಪವಿತ್ರವಾದ ದೇವಸ್ಥಾನ ಅನೇಕ ರೀತಿಯಲ್ಲಿ ಹಲವಾರು ರೀತಿಯ ಭಕ್ತರು ಬೇಡಿದಂತಹ ವರಗಳಿರುವಂತಹ ಶ್ರೀ ದೇವಿ ಮುಖ್ಯವಾಗಿ ಇಲ್ಲಿ ದೇವಸ್ಥಾನದ ಹಿಂಬದಿಂದ ನೋಡಿದರೆ ಗಡಂಕಲ್ ಅಂತ ಬೃಹತ್ ಕಾಲದ ಕಲ್ಲು ಆಗಿನ ಕಾಲದಲ್ಲಿ ಶ್ರೀ ಟಿಪ್ಪು ಸುತ್ತ ನೆಲೆಸಿದಂತಹ ಒಂದು ಪವಿತ್ರವಾದ ಜಾಗ ಅಂತ ಅನಿಸ್ಬೋದು ಹಾಗಾಗಿ ಇಲ್ಲಿ ಎಲ್ಲ ಹಲವಾರು ರೀತಿಯ ಪ್ರೇಕ್ಷಣೀಯ ಸ್ಥಳ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದು ವರದಿ ಕೂಡ ಇದೆ ನೋಡ್ತಾ ಬರೋ ವೀಕ್ಷಕರೇ ಹಾಗಾಗಿ ಇವತ್ತಿನ ಆ ಸಂಚಿಕೆಯಲ್ಲಿ ಚಂದ್ರ ದುರ್ಗ ಪರಮೇಶ್ವರಿ ದೇವಸ್ಥಾನ ಮುಖ್ಯವಾಗಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದಾಗ ಇಲ್ಲಿ ಒಂದು ಹಲವಾರು ರೀತಿಯ ಯಾಗ ಯಜ್ಞಾನಿಗಳನ್ನು ಮಾಡಿದ್ದಾರೆ ಪ್ರತೀತಿ ಕೂಡ ಇದೆ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಚಂದ್ಕೂರು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪವಾಡಗಳು ನೋಡ್ತಾ ಬರೋ ಮೊನ್ನೆ ಕಾರ್ಯಕ್ರಮವನ್ನು ಸ್ವಾಗತ ಮಾಡುವ ಚಂದ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಹಳ ಪವಾಡ ಪೂರ್ವವಾದ ಶ್ರೀ ದೇವಿಯ ದೇವಸ್ಥಾನ ಮುಖ್ಯವಾಗಿ ದೇವಿಯ ದೇವಸ್ಥಾನದಲ್ಲಿ ಹಲವಾರು ರೀತಿಯ ಕೆತ್ತನೆಗಳನ್ನು ಕಾಣಬಹುದು ವಿಶಿಷ್ಟ ರೀತಿಯ ಅನೇಕ ರೀತಿಯ ಕೆತ್ತನೆಗಳಿರ್ಬೋದು ಆಗಿನ ಕಾಲದಲ್ಲಿಯೇ ಬಹಳ ಶ್ರೇಷ್ಠತೆಯನ್ನು ಪಡೆದಂತಹ ದೇವಿಯ ದೇವಸ್ಥಾನ ಹಾಗೂ ಅನೇಕ ರೀತಿಯ ಭಕ್ತರ ಹರಕೆಯನ್ನು ಹಿಡಿದಂತಹ ಒಂದು ದೇವಸ್ಥಾನ ಇರ್ಬೋದು ನೋಡಿ ಯಾವ ರೀತಿಯೆಲ್ಲ ಶೈಲಿಯ ರೂಪಿತವಾದಂತಹ ದೇವಿ ಹಾಗಾಗಿ ಒಂದು ಈಗಿನ ಅಂದರೆ ಮಂಗಳೂರಿನಿಂದ ಸುಮಾರು ನಿಮಗೆ ಲೊಕೇಶನ್ ಹೇಳೋದಾದರೆ ಮಂಗಳೂರಿನಿಂದ ಬೆಳ್ತಂಗಡಿ ಹೋಗೋ ಜಾಗ ಬೆಳ್ತಂಗಡಿಯಿಂದ ನೀವೊಂದು ಆರೆಂಟು ಕಿಲೋಮೀಟರ್ ನಡೆದಾಗ ಒಂದು ನಡ ಗ್ರಾಮ ಸಿಗ್ತದೆ ಅಲ್ಲಿಂದ ನಡದಿಂದ ಹೋಗುವಾಗ ಸಿಗುವಂಥ ಒಂದು ದೇವಿಯ ದೇವಸ್ಥಾನ ಚಂದ್ಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಲವಾರು ರೀತಿಯ ವೈವಿಧ್ಯತೆ ನೋಂದಂತಹ ದೇವಸ್ಥಾನ ನೋಡಿ ಒಂದು ಬಹಳ ಒಂದು ಸುಂದರವಾದ ಮಾನ್ಯತೆಗೆ ಪಾತ್ರರಾದ ದೇವಿ ಇತಿಹಾಸ ಹೊಂದಿದಂತಹ ದೇವಿಯ ದೇವಸ್ಥಾನವನ್ನು ನೋಡಲು ಸಾಧ್ಯ ವೀಕ್ಷಕರು ನೋಡಿ ವಿಶಿಷ್ಟ ಶೈಲಿಯಾದಂತಹ ದೇವಸ್ಥಾನ ಹೊರಗಿನ ಚಿತ್ತಾರದಲ್ಲಿ ಮನ್ನಣೆಯಾದಂತಹ ದೇವಿ ನೋಡಿ ಬಹಳ ಒಂದು ಸುಂದರವಾದ ನಂತರ ಹಿಂದಿನ ವಿಭಾಗಕ್ಕೆ ಬಂದರೆ ದೇವಿಯನ್ನು ಕಂಡಾಗ ಕ್ಷಣದಿಂದ ಗಣಂಕಲ್ಲುವನ್ನು ಪರಿಸರದ ಬೃಹತ್ಕಾರದ ಕಲ್ಲು ಪಕ್ಕದಲ್ಲಿ ಇರುವಂತಹ ಬೃಹತ್ಕಾರದ ಕಲ್ಲು ಈ ಒಂದು ಕಲ್ಲನ್ನು ನೋಡಲು ಬಹಳ ಸುಂದರವಾದ ನೋಟ ವೀಕ್ಷಕರೇ ಮುಖ್ಯವಾಗಿ ಇದೊಂದು ಹಳೆಯ ಶಾಸನವಾಗಿದೆ ಈ ಶಾಸ್ತ್ರವನ್ನು ನೋಡಿದಾಗ ಈ ದೇವಸ್ಥಾನ ಎಷ್ಟೊಂದು ಹಳೆಯದಾದದೆಂದು ಗೊತ್ತಾಗುವುದು ವೀಕ್ಷಕರೇ ನೋಡಿ ಶಾಸನದಲ್ಲಿ ಹಲವಾರು ರೀತಿಯಲ್ಲಿ ಭಿನ್ನಿಸಲಾಗಿದೆ ದೇವಿಯ ಪವಾಡವಿರಬಹುದು ಹಾಗೂ ಪವಿತ್ರವಾದ ದೇವಿಯ ಒಂದು ಮನ್ನಣೆ ಇರ್ಬೋದು